ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬರೀ ಹಸಿಮೆಣಸಿನಕಾಯಿನ ಉಪಯೋಗಿಸಿ ಖಾರಕ್ಕೆ ಎಷ್ಟು ಬೇಕಷ್ಟನ್ನು ಹಪ್ಪಳ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಲ್ಲ ನೋಡಿ, ಈ ರೀತಿ ಇರುತ್ತೆ. ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸ್ಟ್ರಾಂಗ್ ಇರೋಲ್ಲ ಖಾರ, ನಾವು ಎಣ್ಣೆನಲ್ಲಿ ಕರೆದಾಗ ನೀವು ಬೆಂಕಿಲಿ ಕೂಡ ಸುಟ್ಕೊಂಡು ತಿನ್ನಬಹುದು ಸ್ಟೌವ್ನಲ್ಲಿ. ತುಂಬ ರುಚಿಯಾಗಿರೋಂಥ ಹಸಿಮೆಣಸಿನಕಾಯಿ ಹಪ್ಪಳನ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ದೋಸೆ ರೈಸ್ನ ಚೆನ್ನಾಗಿ 3 ದಿವಸ ನೆನೆಸಿಟ್ಕೊಂಡಿದ್ದೀನಿ. ದಿನಕ್ಕೆ 2 ಸಲ ನೀರನ್ನ ಚೇಂಜ್ ಮಾಡಿ ಉಪಯೋಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಹುಳಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ, ಹಾಗೆ ಒಂದು 10ರಿಂದ 12 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೆನೆಸಿರೋಂಥ ಅಕ್ಕಿನ ನೀರೆಲ್ಲ ಚೆನ್ನಾಗಿ ಸೋರಿಸಿ ನಂತರ ಬೇರೆ ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೋಬೇಕಾಗುತ್ತೆ. ಹಸಿಮೆಣಸಿನಕಾಯಿ ಅಜ್ವಾಯಿನ ಹಾಕ್ಕೊಂಡು ಸ್ವಲ್ಪ ನುಣ್ಣುಗೆ ರುಬ್ಕೋತಿದ್ದೀನಿ. ಈ ಹಸಿಟ್ಟು ಜರಡಿ ಇಡಿ ಅಂತ ಜರಡಿನಲ್ಲಿ ನೀವು ಸೋಸ್ಕೊಂಡ್ಬಿಟ್ರಂತೂ ತುಂಬ ಚೆನ್ನಾಗಿ, ಸ್ವಲ್ಪ ಕೂಡ ತರಿ ಇದ್ದರೂ ಕೂಡ ನಿಮಗೆ ಮಿಕ್ಸ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಫಿಲ್ಟರ್ ಆಗುತ್ತೆ. ನೋಡಿ, ಅಜ್ವಾಯಿನ ಮಾತ್ರ ಇಲ್ಲಿ ಉಳ್ಕೊಂಡಿರೋಂಥದ್ದು. ಅಜ್ವಾಯಿನ ನೀವು ಹಾಗೆ ಕೂಡ ಹಾಕ್ಬೋದು, ರುಬ್ಬಕ್ಕೆ ಕೂಡ ಹಾಕ್ಬೋದು. ರುಬ್ಬಕ್ಕೆ ಹಾಕಿದ್ರೆ ಟೇಸ್ಟ್ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನನಗೆ ರುಬ್ಬಿದ ನಂತರ ತುಂಬ ನೀರು ಹಾಕೋಬೇಡಿ, ರುಬ್ಬಿದ ನಂತರ ಅದಕ್ಕೆ 2 ಸ್ಪೂನಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪನ್ನ ಆದಷ್ಟು ಕಡಿಮೆನೇ ಬಳಸ್ಕೊಳ್ಳಿ. ನಾನಿಲ್ಲಿ ಹಿಂಗೆ ಉಪಯೋಗಿಸ್ತಿದ್ದೀನಿ, ಒಂದು 1/2 ಸ್ಪೂನಷ್ಟು. ಹಿಂಗನ್ನು ಆದಷ್ಟು ರುಬ್ಬೋಗಿ ಹಾಕ್ಕೊಂಡ್ರೆ ಬೆಸ್ಟು, ಯಾಕೆಂದರೆ ಇದು ಮಧ್ಯದಲ್ಲೆಲ್ಲ ಅವಾಗವಾಗ ಸಿಗ್ತಾ ಇತ್ತು. ಪುಡಿ ಹಿಂಗಾದರೂ ಕೂಡ ನೀರಿನಲ್ಲಿ ಮಿಕ್ಸ್ ಆಗೋದಕ್ಕೆ ಟೈಮ್ ತೊಗೊಳ್ತದೆ, ಹಾಗಾಗಿ ನೀವು ರುಬ್ಬೇಕಾದಾಗೆ ಅಕ್ಕಿ ರುಬ್ಬೇಕಾದಾಗಲೇ ಹಾಕ್ಕೊಳ್ಳಿ. ನೋಡಿ, ಈ ಥಿಕ್ನೆಸ್ ಇದ್ದರೆ ಸಾಕು ನಮಗೆ, ತುಂಬ ತೆಳ್ಳನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನೀವು ಅಥವಾ ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೋ ಕೂಡ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ 1 ಇಂಚು ಉದ್ದ ಇರೋಂಥ ಪ್ಲೇಟ್ ತೊಗೊಂಡಿದ್ದೀನಿ. ಒಂದೇ 1 ಡ್ರಾಪ್ ಎಣ್ಣೆ ಹಾಕಿ, ಜಸ್ಟ್ 1 ಡ್ರಾಪ್ ಅಷ್ಟೇ. ಒಂದು 15ರಿಂದ 20 ಹಪ್ಪಳ ಮಾಡೋವರೆಗೂ ಇದೇ ಪ್ಲೇಟ್ನ ಉಪಯೋಗಿಸಿ. ನಂತರ ನಿಮಗೇನಾದ್ರು ಪ್ಲೇಟ್ಗೆ ಅಂಟ್ಕೊಳ್ತಾ ಇದೆ ನಾವು ಮಾಡಿರೋಂಥ ಹಿಟ್ಟು ಅಂತ ಅಂದರೆ, ಪ್ಲೇಟ್ನ ತೊಳೆದು ಮತ್ತೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಮತ್ತೆ ಹೊಸದಾಗಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಪ್ಲೇಟ್ಗೂ ಒಂದು 1/2 ಟೇಬಲ್ಸ್ಪೂನಷ್ಟು ಅಷ್ಟೇ ಈ ಬ್ಯಾಟರ್ನ ಹಾಕ್ಕೊಳ್ತಾ ಇರೋಂಥದ್ದು. ನೀವು ಇನ್ನೂ ಕಮ್ಮಿ ಹಾಕ್ಕೊಂಡು ಕೂಡ ಮಾಡ್ಬೋದು, ತುಂಬ ತೆಳ್ಳಾದರೆ ನಮ್ಗೆ ತಿನ್ನೋದಕ್ಕೆ ಬಾಯ್ಕ್ ಸಿಗೋದಿಲ್ಲ ಅಂತೇಳಿ ಸ್ವಲ್ಪ 1 ಸೌಟ್ನಲ್ಲಿ 2 ಹಪ್ಪಳಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಯುವಾಗಲೇ ಈ ಹಪ್ಪಳಗಳನ್ನ ಬೇಯಿಸ್ಕೊಳ್ಬೇಕು, ಹಿಂದಿನ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ. ನಮಗೆ ಪ್ಲೇಟ್ ತುಂಬ ಬಿಸಿ ಇರುತ್ತೆ, ನಾವು ಹಪ್ಪಳ ತೆಗೆಯೋದಕ್ಕೆ ಆಗಲ್ಲ ಅಂದಾಗ ಈ ಥರ ತಟ್ಟೆನಲ್ಲಿ ತಣ್ಣೀರು ಇಟ್ಕೋಬೇಕು, ನಾರ್ಮಲ್ ವಾಟರು. ಅದು ಪ್ಲೇಟ್ ಮುಳುಗಬಾರ್ದು, ಸ್ವಲ್ಪನೇ ಕಡಿಮೆ ಇಟ್ಕೊಂಡ್ರೆ ಸಾಕು. ಅದರಲ್ಲಿ ಈ ರೀತಿ ಪ್ಲೇಟ್ನ ಬಿಟ್ಟಾಗ ಪ್ಲೇಟ್ ಕೆಳಗಡೆ ಭಾಗ ಬೇಗ ತಣ್ಣಗಾಗೋದ್ರಿಂದ ನಮಗೆ ಹಪ್ಪಳ ಇತ್ತದ್ದು ಕೂಡ ಈಸಿ ಆಗುತ್ತೆ. ಹಾಗೆ ಸೂಜಿಗೆ ಸ್ವಲ್ಪ ನೂಲು ಹಾಕಿ ಇಟ್ಕೊಂಡಿದ್ದೀನಿ. ಸೂಜಿನಲ್ಲಿ 1/2 ಅಥವಾ 2 ಇಂಚಷ್ಟು ಅದನ್ನು ನೋಡಿ, ಈ ರೀತಿಯಲ್ಲಿ 1-2 ಇಂಚು ತೆಗೆದ್ರೆ ಸಾಕು, ತುಂಬ ಪ್ಲೇಟ್ ಸುತ್ತ ನಾವು ಅದನ್ನು ತಿರುಗಿಸ್ಕೊಂಡು ತೆಗಿಬೇಕಂತಿಲ್ಲ. ಜಸ್ಟ್ ನಮಗೆ ಬೆರಳಾಗಿ ತೆಗಿಯಷ್ಟು ಇದ್ರೆ ಸಾಕು, ನೀಟಾಗಿ ಹಪ್ಪಳ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ, ಪ್ಲೇಟು ಕೂಡ ಅಂಟ್ಕೊಂಡಿಲ್ಲ. ಹೀಗೆ ಕೂಡ ಇದನ್ನು ಹಸಿಯಾಗಿ ತಿನ್ನಬಹುದು, ಅಬೆನಲ್ಲಿ ಬೇಯಿಸಿದಂಥ ಕೂಡ ಹೀಗೆ ಹಪ್ಪಳ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸಲಿಗೆ ಒಂದು 15ರಿಂದ 20 ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಂತರ ತೊಗೊಬಂದು ನಾನು ಬಿಸಿಲಿಗೆ ಒಣಗಿಸ್ಕೊತೀನಿ. ಒಬ್ಬರೇ ಇರೋದ್ರಿಂದ ಈ ರೀತಿ ಮಾಡ್ಕೋಬೇಕಾಗತ್ತೆ. ನಾನು ಎಲ್ಲ ಹಪ್ಪಳನ್ನು ಮಾಡಾಗಿದೆ, ಈಗ ನಮಗೆ 1-4 ರಿಂದ 5 ಅಬ್ಬೆಯಷ್ಟು ಬೇಯಿಸಿದ್ದೀನಿ. ನಾನಿಲ್ಲಿ ನಾವು ಮೊದಲು ಎಲ್ಲ ಹಾಕಿದ್ವಲ್ಲ ಅವೆಲ್ಲ ಒಣಗೇ ಹೋಗಿದ್ದಾವೆ. ನೋಡಿ, ಎಷ್ಟು ಚೆನ್ನಾಗಿ, ಒಂದು ಚೂರು ಕೂಡ ನಿಮಗೆ ಪೇಪರ್ ಮೇಲಾಗಲಿ ಬಟ್ಟೆ ಮೇಲಾಗಲಿ ಏನ್ರ ಮೇಲೆ ಹಾಕಿದ್ರು ಕೂಡ ಅಂಟ್ಕೊಳ್ಳೋದಿಲ್ಲ. ಈ ಹಪ್ಪಳದ ಬೆನಿಫಿಟ್ ಏನಂದರೆ, 1-4 ಗಂಟೆ ಒಳಗಡೆ ಪೂರ್ತಿ ಚೆನ್ನಾಗಿ ಒಣಗೋಗ್ತವೆ. ಬೆಳಗ್ಗೆ ನೀವು ಬಿಸಿಲು ಬರೋಕ್ಕಿಂತ ಮುಂಚೆನೆ ಮಾಡಾಕಿದ್ರೆ ಸಂಜೆಷ್ಟರಲ್ಲಿ ನೀಟಾಗಿ ಹಪ್ಪಳನ ಒಣಗಿಸಿ 1 ವರ್ಷಕ್ಕಾಗೋ ರೀತಿಯಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳಿ. ಅಕಸ್ಮಾತ್ ಬಿಸಿಲು ಇಲ್ಲದೆ ಮಳೆ ಮೋಡ ಏನಾದ್ರು ಇದೆ ಅಂದರೆ ಮನೆ ಕೂಡ ಒಣಗಿಸ್ಕೊಳ್ಬೋದು. ಹಬೆಲ್ ಬೇಯಿಸಿರೋದ್ರಿಂದ ನೀವು ಫ್ಯಾನ್ಗಳಲ್ಲಿ ಕೂಡ ಒಣಗಿಸ್ಕೊಳ್ಬಹುದು ಬಿಸಿಲಿಲ್ಲ ಅಂದರೆ. ಈ ಹಪ್ಪಳನ ಕೂಡ ಎಣ್ಣೆ ಬಿಸಿಯಾದ ತಕ್ಷಣ ಫ್ರೈ ಮಾಡ್ತಿದ್ದೀನಿ. ಒಂದೇ ಸೈಡು ಫ್ರೈ ಮಾಡ್ಕೊಳ್ಳಿ, 2 ಸೈಡ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹಬೆಲ್ ಕೂಡ ಬೆಂದಿರುತ್ತೆ, ಹಪ್ಪಳ ಕೂಡ ತುಂಬ ತೆಳುವಾಗಿರುತ್ತೆ. ನೋಡಿ, 1 ಹಪ್ಪಳ ಹಾಕಿದ್ರೆ ಎಷ್ಟು ದೊಡ್ಡದಾಗಿ ಹರಳ್ತಾ ಇದ್ದಾವೆ ಅಂತೇಳಿ. ಸ್ವಲ್ಪ ಸೋಡಾ ಕೂಡ ಒಂದು ಸ್ವಲ್ಪನೂ ಹಾಕಿಲ್ಲ ನಾವು. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ, ಗರಿಗರಿಯಾಗಿ ರುಚಿ ರುಚಿಯಾಗಿರುತ್ತೆ. ನಾನು ಮಾಡಿರೋಂಥ ಮೆಥಡ್ನಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಆ್ಯಡ್ ಮಾಡಬೇಕಂದ್ರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಕೂಡ ಹಾಕ್ಕೊಂಡು ಕೂಡ ಮಾಡಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.